ಸ್ನೇಹಿತರೆ, ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಕೆಆರ್ ನಗರದ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀವಿ. ಬನ್ನಿ, ಕೆಆರ್ ನಗರದ ಬಗ್ಗೆ ತಿಳಿದುಕೊಳ್ಳೋಣ. ಕೃಷ್ಣರಾಜನಗರ ಅಥವಾ ಕೆಆರ್ ನಗರವು ಮೈಸೂರು ಜಿಲ್ಲೆಯ ಒಂದು ಪ್ರಮುಖ ತಾಲೂಕು ಕೇಂದ್ರವಾಗಿದ್ದು ಕಾವೇರಿ ನದಿಯ ದಡದಲ್ಲಿದೆ. ಈ ನಗರವು ಹಿಂದೆ ಎಡತರೆ ಎಂದು ಕರೆಯಲ್ಪಡುತ್ತಿತ್ತು. ಇದು ಸರಿಸುಮಾರು 1924-1930 ಮಧ್ಯಂತರ ಇಸವಿಯಲ್ಲಿ ನಗರವಾಗಿ ಸ್ಥಾಪಿತಗೊಂಡಿದ್ದು, ಕಾವೇರಿ ನದಿ ಪ್ರವಾಹದ ಹಾನಿಯ ಪರಿಣಾಮ ಎಡತರೆಯು ನಂತರ ಕೃಷ್ಣರಾಜನಗರ ಎಂದಾಯಿತು. ನಗರದ ಎಡಭಾಗಕ್ಕೆ ದೊರೆಯಿದ್ದು ಆದ ಕಾರಣ ಈ ಹೆಸರು ಬಂದಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ನಾಮಾಂಕಿತವಾಗಿ ಇದನ್ನು ಕೃಷ್ಣರಾಜನಗರ ಎಂದು ನಾಮಕರಣ ಮಾಡಲಾಗಿದೆ. ಇವರ ಕಾಲಘಟ್ಟದಲ್ಲಿ ಕಾವೇರಿ ನದಿಗೆ ಅಚ್ಚುಕಟ್ಟಾದ ಸೇತುವೆ ನಿರ್ಮಾಣ ಮಾಡಲಾಗಿದ್ದು, ಇದರ ನಿರ್ಮಾತೃ ಅಂದಿನ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯನವರು. ತಾಲೂಕಿನ ಪ್ರಮುಖ ಬೆಳೆ ಭತ್ತವಾಗಿದ್ದು, ಇದರೊಂದಿಗೆ ರಾಗಿ, ತರಕಾರಿ ಮತ್ತು ಇತರ ವಾಣಿಜ್ಯ ಬೆಳೆಗಳನ್ನು ಕೂಡ ಬೆಳೆಯುತ್ತಾರೆ. ಕೆಆರ್ ನಗರ ತಾಲೂಕನ್ನು ಮೈಸೂರು ಜಿಲ್ಲೆಯ ಭತ್ತದ ಕಣಜ ಅಥವಾ ಭತ್ತದ ನಾಡೆಂದು ಕರೆಯುತ್ತಾರೆ. ನಾವೀಗ ಹೋಗ್ತಾ ಇರೋದು ಯಡತೊರೆ ಅರ್ಕೇಶ್ವರ ದೇವಸ್ಥಾನಕ್ಕೆ. ಪಟ್ಟಣದಿಂದ 2 ಕಿಲೋಮೀಟರ್ ದೂರದಲ್ಲಿ ಮೈಸೂರು ಹಾಸನ ಹೆದ್ದಾರಿಯ ಪಕ್ಕದಲ್ಲಿ ಈ ದೇವಸ್ಥಾನವಿದೆ. ಜೀವನದಿ ಕಾವೇರಿ ನದಿಯ ಪಕ್ಕದಲ್ಲಿ ಪುರಾಣ ಪ್ರಸಿದ್ಧವಾದ ಅರ್ಕೇಶ್ವರ ಸ್ವಾಮಿಯ ಸನ್ನಿಧಿ ನೆಲೆಸಿದೆ. ಸೂರ್ಯ ದೇವರು ತನ್ನ ಪಾಪ ಪರಿಹಾರಕ್ಕಾಗಿ ಸ್ಥಾಪನೆ ಮಾಡಿದ್ದ ದೇವಾಲಯವೆಂದು ಪುರಾಣಗಳು ಹೇಳುತ್ತವೆ. ಗಂಗರ ಕಾಲದಲ್ಲಿ ನಿರ್ಮಾಣವಾದ ದೇವಾಲಯವೆಂದು ಹೇಳಲಾಗುತ್ತದೆ. ಕಾವೇರಿ ನದಿಯು ಇಲ್ಲಿ ತೊರೆಯಂತೆ ಎಡಕ್ಕೆ ಹರಿಯುತ್ತಾಳೆ. ಆದ್ದರಿಂದ ಇದಕ್ಕೆ ಎಡತರೆ ಅರ್ಕೇಶ್ವರ ಅಂತ ಹೆಸರು ಬಂದಿದೆ. ಕಾವೇರಿ ನದಿಯು ಇಲ್ಲಿ ತೊರೆಯಂತೆ ಎಡಕ್ಕೆ ಹರಿಯುತ್ತಾಳೆ ಆದ್ದರಿಂದ ಇದಕ್ಕೆ ಎಡತೊರೆ ಅರಕೇಶ್ವರ ಅಂತ ಹೆಸರು ಬಂದಿದೆ. ಕಾವೇರಿ ನದಿಯಲ್ಲಿ ಮಿಂದು ಈ ದೇವರ ಪೂಜೆ ಮಾಡುವುದರಿಂದ ಸಕಲ ಸಂಕಷ್ಟಗಳು ಹಾಗೂ ಎಲ್ಲಾ ಪಾಪಗಳು ನಾಶವಾಗುತ್ತೆ ಅನ್ನುವ ಪ್ರತೀತಿ ಇದೆ. ಹೀಗಾಗಿ ನಿತ್ಯ 100 ಮಂದಿ ಇಲ್ಲಿಗೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ಪುನೀತರಾಗುತ್ತಾರೆ. ರೇಣು ಹಾಗೆ ದೇವಸ್ಥಾನದ ಒಂದು ಪಕ್ಷಿ ನೋಟ. ದೀಮ್ ಧೂಮ್ ದರ ದೀಮ್ ದರ ದೀಮ್ ಧೂಮ್ ದರ ದೀಮ್ ದರ ದೀಮ್ ಧೂಮ್ ದರ ದೀಮ್ ಧೂಮ್ ದರ ದೀಮ್ ದರ ಉದನಿ ದನಿ ತನ ದಿರಿ ತನ ಉದನಿ ದನಿ ತನ ದಿರಿ ತನ ತನ ದಿಯನ ತೀಮ್ ಧೂಮ್ ದರ ದೀಮ್ ದನ ದೀಮ್ ಧೂಮ್ ದನ ದೀಮ್ ದನ ದೀಮ್ ಧೂಮ್ ದನ ದೇವಾಲಯವನ್ನು ನೋಡಿ ನಾವು ಇಲ್ಲೇ ಪಕ್ಕದಲ್ಲಿ 300 ವರ್ಷ ಹಳೆಯದಾದ ಒಂದು ಮಸೀದಿ ಹಾಗೂ ದರ್ಗಾ ಇದೆ. ನಾವು ಅಲ್ಲಿಗೆ ಭೇಟಿ ನೀಡ್ತಾ ಇದ್ದೇವೆ. ಈ ಮಸೀದಿ ಸುಮಾರು 300 ವರ್ಷ ಹಳೆಯದಾಗಿದ್ದು,
ಹೈದರಾಲಿ ಕಾಲದಲ್ಲಿ ನಿರ್ಮಿಸಲಾಗಿದೆ. ಮೊದಲು ಇಲ್ಲೊಂದು ಗ್ರಾಮವಿತ್ತಂತೆ. ಪ್ರವಾಹ ಬಂದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರು ಇಲ್ಲಿದ್ದ ಗ್ರಾಮಸ್ಥರನ್ನು ಮುಖ್ಯ ಪಟ್ಟಣಕ್ಕೆ ಸ್ಥಳಾಂತರಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಇಲ್ಲಿರುವ ದರ್ಗಾವನ್ನು ಹಜರತ್ ಸೈಯದ್ ಫಾದರ್ಲಿಂಗಾವಲಿ ಇವರದ್ದಾಗಿರುತ್ತದೆ. ಈ ಸ್ಥಳವು ಕೂಡ ಕಾವೇರಿ ನದಿಯ ಪಕ್ಕದಲ್ಲೇ ಇದೆ. ನಮ್ಮ ಮುಂದಿನ ಪಯಣ ಕಪ್ಪಡಿ ರಾಜಪ್ಪಾಜಿ ದೇವಸ್ಥಾನದ ಕಡೆ. ಕಪ್ಪಡಿ ರಾಜಪ್ಪಾಜಿ ಸಿದ್ದಪ್ಪಾಜಿ ದೇವಾಲಯವು ಯಾರ್ನಗರ ತಾಲೂಕಿನ ಹೆಬ್ಬಾಳ ಗ್ರಾಮದಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿನ ವಿಶೇಷ ಏನು ಅಂತಂದ್ರೆ, ಸುಮಾರು 15-16 ಶತಮಾನದಲ್ಲಿ ಸಮಾನತೆ ಹಾಗೂ ಮನುಷ್ಯತ್ವ ಇದರ ಬಗ್ಗೆ ಅರಿವು ಮೂಡಿಸಿದ ರಾಜಪ್ಪಾಜಿ ಹಾಗೂ ಅವರ ಸಹೋದರಿಯಾದ ಚೆನ್ನಮ್ಮಾಜಿ ರವರ ಐಕ್ಯ ಸ್ಥಳವಾಗಿದೆ. ಇದನ್ನು ಗದ್ದಿಗೆ ಅಂತ ಕೂಡ ಕರೀತಾರೆ. ಅಚ್ಚಪ್ಪಾಜಿ ಹಾಗೂ ಚೆನ್ನಮ್ಮಾಜಿ ರವರು ಮೂಲತಃ ಗುಲ್ಬರ್ಗಾ ಜಿಲ್ಲೆಯ ಯಾದಗಿರಿ ತಾಲೂಕಿನವರು ಅಂತ ಹೇಳಲಾಗುತ್ತದೆ. 15ನೇ ಶತಮಾನದಲ್ಲಿ ಬಸವಣ್ಣನವರ ತತ್ವಗಳಿಗೆ ಪ್ರೇರಣೆಯಾಗಿದ್ದ ಮಂಟೇಸ್ವಾಮಿ ಇವರ ಶಿಷ್ಯರಾಗಿ ರಾಜಪ್ಪಾಜಿ, ಸಿದ್ದಪ್ಪಾಜಿ, ಚೆನ್ನಮ್ಮಾಜಿ ಮತ್ತು ದೊಡ್ಡಮ್ಮನವರು ಮೇಲುಜಾತಿ ಹಾಗೂ ಕೆಳಜಾತಿಯ ಸಮಾನತೆಯ ಬಗ್ಗೆ ಹಾಗೂ ಮನುಷ್ಯತ್ವದ ಬಗ್ಗೆ ಅರಿವು ಮೂಡಿಸಲು ದಕ್ಷಿಣಕ್ಕೆ ಪ್ರಯಾಣಿಸಿದರು. ಹೀಗೆ ದಕ್ಷಿಣ ಭಾಗಕ್ಕೆ ಬಂದಿದ್ದ ಇವರು ಕಪ್ಪಡಿಯಲ್ಲಿ ಐಕ್ಯರಾಗಿದ್ದರೆಂದು ಹೇಳಲಾಗುತ್ತದೆ. ಇಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಹಾಗೂ ಯುಗಾದಿಯ ನಡುವೆ ನಡೆಯುವ ತಿಂಗಳ ಕಾಲದ ಕಪ್ಪಡಿ ಜಾತ್ರೆಯಲ್ಲಿ ಸಾವಿರಾರು ಜನರು ಭಾಗವಹಿಸಿ ಪೂಜೆ ಸಲ್ಲಿಸುತ್ತಾರೆ. ಇಲ್ಲಿ ಪವಾಡಗಳು ನಡೆಯುತ್ತವೆ ಎನ್ನುವುದು ಜನರ ನಂಬಿಕೆ. ಈ ಸ್ಥಳವು ಕೂಡ ಕಾವೇರಿ ನದಿಯ ಪಕ್ಕದಲ್ಲೇ ಇದೆ. ಚುಂಚನಕಟ್ಟೆಗೆ ನಮ್ಮ ಮುಂದಿನ ಪ್ರಯಾಣ. ಚುಂಚನಕಟ್ಟೆಯು ಕೆಆರ್ ನಗರದಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಇದು ಕೆಆರ್ ನಗರ ತಾಲೂಕಿನ ಒಂದು ಪ್ರವಾಸಿ ತಾಣ ಕೂಡ. ಕಾವೇರಿ ನದಿಯು ಇಲ್ಲಿ ಸುಮಾರು 65 ಅಡಿ ಎತ್ತರದ ಜಲಪಾತವನ್ನು ಸೃಷ್ಟಿಸಿದೆ. ಇಲ್ಲಿರುವ ಕೋದಂಡರಾಮ ದೇವಸ್ಥಾನವು ಪ್ರಸಿದ್ಧಿ ಪಡೆದಿದೆ. ಶ್ರೀರಾಮನು ತನ್ನ ವನವಾಸ ಕಾಲದಲ್ಲಿ ಪತ್ನಿ ಸೀತಾದೇವಿಯೊಡನೆ ಇಲ್ಲಿಗೆ ಬಂದಿದ್ದರೆಂಬ ಐತಿಹ್ಯವಿದೆ. ಇಲ್ಲಿಯ ವಿಶೇಷವೆಂದರೆ ಶ್ರೀರಾಮನ ಬಲಬದಿಗೆ ಸೀತಾದೇವಿಯ ವಿಗ್ರಹವಿದೆ. ಇಲ್ಲಿರುವ ಜಲಪಾತವು ಕಾವೇರಿ ನದಿಯ ಮೊದಲ ಜಲಪಾತವಾಗಿದ್ದು ಇಲ್ಲಿ ಕರ್ನಾಟಕದಲ್ಲೇ ಹೆಸರುವಾಸಿಯಾದ ಥಳಗಳ ಜಾತ್ರೆಯು ಜನವರಿ ತಿಂಗಳಲ್ಲಿ ನಡೆದು ಮಕರ ಸಂಕ್ರಾಂತಿಯ ಹಿಂದಿನ ದಿನ ಶ್ರೀ ಕೋದಂಡರಾಮ ದೇವರ ರಥೋತ್ಸವ ನಡೆಯಲಿದ್ದು ಇದಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸುತ್ತಾರೆ. ಚುಂಚನಕಟ್ಟೆ ಜಲಪಾತ ದುಮ್ಮಿಕ್ಕುವ ರಭಸವು ಸುತ್ತಲಿನ ಹಳ್ಳಿಗಳಿಗೂ ಕೇಳುತ್ತದೆ. ಈ ಜಲಪಾತ
ಅಥವಾ ನದಿ ಹರಿಯುವ ರಭಸ ಎಷ್ಟೇ ಇದ್ದರೂ ಈ ದೇವಾಲಯದ ಗರ್ಭಗುಡಿಯ ಒಳಗೆ ಕೇಳುವುದಿಲ್ಲ. ಸ್ಥಳೀಯರ ಪ್ರಕಾರ ಇದಕ್ಕೆ ಕಾರಣ, ರಾಮಾಯಣ ಕಾಲದಲ್ಲಿ ರಾಮ ಸೀತೆ ಲಕ್ಷ್ಮಣರು ಇಲ್ಲಿ ಕೆಲವು ಸಮಯ ವಾಸವಾಗಿದ್ದರು. ಸಂದರ್ಭದಲ್ಲಿ ಚುಂಚಾ ಚುಂಚಿ ಎಂಬ ರಾಕ್ಷಸರು ಕೂಡ ಇದ್ದರು. ಆ ಪ್ರದೇಶದ ಪ್ರಜೆಗಳಿಗೆ ರಾಕ್ಷಸರು ನೀಡಿದ ಹಿಂಸೆ, ಇದರಿಂದ ಮುಕ್ತಿ ನೀಡಲು ರಾಮನು ಆ ರಾಕ್ಷಸರ ವಧೆ ಮಾಡಿದ ಸಂದರ್ಭದಲ್ಲಿ ರಾಕ್ಷಸರು ಹೆಸರು ಎಲ್ಲಿ ಇಲ್ಲಿಗೆ ಕೊನೆಯಾಗುವುದು ಎಂದು ದುಃಖಿತರಾದಾಗ ಶ್ರೀರಾಮನು ಈ ಪ್ರದೇಶಕ್ಕೆ ಚುಂಚನಕಟ್ಟೆ ಎಂದು ನಾಮಕರಣ ಮಾಡಿದನು. ಒಮ್ಮೆ ಸೀತೆ ವಿಶ್ರಾಂತಿ ಪಡೆಯುತ್ತಿದ್ದ ವೇಳೆಯಲ್ಲಿ ಸೀತೆಗೆ ತೊಂದರೆಯಾಗಬಾರದೆಂಬ ಕಾರಣದಿಂದ ರಾಮನು ಕಾವೇರಿ ಹರಿಯುವ ಹಾದಿಗೆ ಅಡ್ಡಲಾಗಿ, ಬಾ ಬಿಟ್ಟು ನೀನು ಹರಿಯುವ ಸದ್ದು ನನ್ನ ಸೀತೆ ಇರುವಳ್ಳಿಗೆ ಕೇಳಕೊಡದು ಎಂದು ಆಜ್ಞೆ ಮಾಡಿದನಂತೆ. ಆಗಿನಿಂದ ಕಾವೇರಿ ನದಿ ಹರಿಯುವ ಶಬ್ದ ಕೋದಂಡರಾಮ ದೇವಾಲಯದ ಒಳಭಾಗಕ್ಕೆ ಕೇಳುವುದಿಲ್ಲ ಎಂದು ಅಲ್ಲಿನ ಸ್ಥಳೀಯರು ಹೇಳುತ್ತಾರೆ. ಬನ್ನಿ ಚುಂಚನಕಟ್ಟೆಯ ಒಂದು ವಿಹಂಗಮ ನೋಟವನ್ನು ನೋಡೋಣ. ಕೆಆರ್ ನಗರದ ಮತ್ತೊಂದು ವಿಶೇಷವಾದ ಸ್ಥಳ ದೋರ್ನಹಳ್ಳಿ ಸಂತ ಅಂತೋಣಿಯವರ ಚರ್ಚ್. ಈ ಚರ್ಚಿನ ಇತಿಹಾಸದ ಬಗ್ಗೆ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡಿದ್ದೇನೆ, ಮುಂಚೆನೆ ಒಂದು ವಿಡಿಯೋ ಮಾಡಲಾಗಿದೆ ಇದರ ಬಗ್ಗೆ. ಇದು ಕೂಡ ಕೆಆರ್ ನಗರದ ಪ್ರವಾಸಿ ತಾಣಗಳೊಂದು. ವಿಡಿಯೋದ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿದ್ದೇನೆ, ದಯವಿಟ್ಟು ಅದನ್ನು ಒಮ್ಮೆ ವೀಕ್ಷಿಸಿ ಸಂತ ಅಂತೋಣಿಯವರ ಚರ್ಚಿನ ಸಂಪೂರ್ಣ ವಿವರವನ್ನು ಅದರಲ್ಲಿ ನೀಡಲಾಗಿದೆ. ಇದನ್ನು ಒಮ್ಮೆ ದಯವಿಟ್ಟು ವೀಕ್ಷಿಸಿ. ಈ ವಿಡಿಯೋದಲ್ಲಿ ನೀಡಲಾದ ಮಾಹಿತಿಯಲ್ಲೇನಾದರೂ ತಪ್ಪಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.